सिलिकॉन सिटी मुंदुवरियलिदे मळेरायन अब्बर मुंगारु पूर्व मळेगे जनते हैरान होगिद्दारे मत्ते मूर्नाल्कु दिन मळेय मुनसूचने इदे एच्चरदिंद इरी बेंगळूरिन जन मळे 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 इन्नु 4-5 दिनगळ काल मळेगे हई अलर्ट आगिद्दारे संचारी पोलीसरु याकंद्रे मोन्ने आ युवती सावन्नप्पिदंत प्रकरण इदे अल्वा अदु निजक्कू घोर दुरंत अदु तग्गु प्रदेश रस्ते बदिय नीर निल्लुवंत स्थळ अंडरपास रस्ते गुंडिगळु मेलसेतुवेगळु आमेले बीळुव हंतद मरगळ मेले निगा वहिसोके सूचने कोडलागिदे स्पेशल ट्राफिक कमिशनर इंद एल्ला सिब्बंदिगे टास्क इदु अंद्रे ट्राफिक पोलीसरिगे इदोंदु रीति टास्क एल्लेल्लि अंडरपास अल्लि नीर निंतकोळ्ळुत्तो आमेले बीळुव हंतद मरगळ मेले निगा कूड इडबेकु अंत अंडरपास रस्ते गुंडिगळु एल्लिदेवो आमेले रस्ते मेलसेतुवेगळु मेले स्पेशल टास्क को स्पेशल ट्राफिक कमिश्नर याकंतंद्रे मळेरायन अवांतरदिंदागि बेंगळूरिनल्लि ईगागले 4 जन सावन्नप्पिदारे मत्ते अनाहुतगळागुवंत साध्यतेगळिदावे एल्लेल्लि ओळचरंडिय अव्यवस्थेगळिदावो अल्लि नीरिन प्रमाण अंद्रे नीरु हरिदु होगलिक्के अवकाशने इल्ल केलवंदिष्टु अंडरपास हत्र ऊळु तुंबिकोंडिदे चरंडिगळल्लि ड्रैनेज व्यवस्थे वैज्ञानिकवागिल्ल आमेले मरगळ बीळ्ता इद्दावे एल्लि हेगे याव रूपदल्लि अनाहुत आगुत्तो गोत्तागता इल्ल ट्राफिक समस्या अंतरू कूड इदक्के ओंदु रीति कारण आगिबिट्टिदे हागागि बहळ सिस्टमेटिक आगि मळेयिंद आगुवंत अनाहुतगळन्न तडियुवंत जवाबारी कूड ईग प्रतियोब्ब बिबिएंपि सिब्बंदि मेले कूड इदे ट्राफिक पोलीसर मेले कूड इदे नोडि ಒಂದು ಅರ್ಧ ಗಂಟೆ ಮಳೆ ಬಂದ್ರೆ ಸಾಕು ಬೆಂಗಳೂರಿನಲ್ಲಿ ಹೀಗೆ ಇಷ್ಟು ಟ್ರಾಫಿಕ್ ಆಗುತ್ತೆ ಅಂತ ಹೇಳಿದ್ರೆ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸರತಿ ಸಾಲಿನಲ್ಲಿ ನಿಂತಿರ್ತವೆ ಅದು ಕೂಡ ಇಂತ ಘಟನೆಗಳಿಗೆ ಕಾರಣ ಕಂಟ್ರೋಲ್ ಮಾಡಕ ಆಗಲ್ಲ ಆಮೇಲೆ ಅಂಡರ್ ಪಾಸ್ ಗಳಲ್ಲಿ ಬ್ಯಾರಿಕೇಡ್ ಗಳನ್ನು ಹಾಕಬೇಕು ಎಲ್ಲೆಲ್ಲಿ ತಗ್ಗು ಪ್ರದೇಶಗಳು ಇದಾವು ಅಲ್ಲಿ ನೀರು ನಿಂತಕೊಳ್ಳುತ್ತು ಅಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಬೇಕು ಆಮೇಲೆ ನೀರು ಜಾಸ್ತಿ ನಿಲ್ಲುವಂತ ಪ್ರದೇಶಗಳು ಅದರ ಜೊತೆಗೆ ರಸ್ತೆ ಗುಂಡಿಗಳು ನೋಡಿ ರಸ್ತೆ ಗುಂಡಿಗಳು ಎಲ್ಲೆಲ್ಲಿ ಇದಾವೆ ಅಂತ ಹೇಳಿ ಗೊತ್ತಾಗಲ್ಲ ವಾಹನ ಸವಾರರಿಗೆ ಬಿದ್ದ ಮೇಲೆ ಗೊತ್ತಾಗುತ್ತೆ ಇಲ್ಲಿ ಗುಂಡಿ ಇದೆ ಅಂತ ಹೇಳಿ ಯಾಕಂದ್ರೆ ಮಳೆ ಬಂದಂತ ಸಂದರ್ಭದಲ್ಲಿ ಯಾವುದು ರಸ್ತೆ ಯಾವುದು ಗುಂಡಿ ಯಾವುದು ಚರಂಡಿ ಅನ್ನೋದು ಕೂಡ ಗೊತ್ತಾಗಲ್ಲ ಅದಷ್ಟು ಮಾಹಿತಿ ಬಸುರಾಜ್ ಕೊಡ್ತಾರೆ ಬಸುರಾಜ್ ಮಳೆಯ ಪ್ರಮಾಣ ಗಮನಿಸುತ್ತಾ ಇದೀವಿ ಅನಾಹುತಗಳಾಗದಂತೆ ಯಾವ ರೀತಿ ಕಟ್ಟೆಚ್ಚರವನ್ನು ವಹಿಸಲಾಗುತ್ತಿದೆ ಅದರಲ್ಲೂ ಟ್ರಾಫಿಕ್ ಪೊಲೀಸರಿಗೆ ಯಾವ ರೀತಿ ಟಾಸ್ಕ್ ಕೊಡಲಾಗಿದೆ ಈಗ ಪ್ರಭು ಕಳೆದ 3-4 ದಿನಗಳಿಂದ ಕಾಲ ಬೆಂಗಳೂರಿನಲ್ಲಿ ಮಳೆ ಸಾಕಷ್ಟು ರೀತಿಯಾಗಿ ಬರ್ತಾ ಇದೆ ಅದೇ ರೀತಿಯಾಗಿ ಸಾಕಷ್ಟು ರೀತಿಯಾದಂತ ಅವಂತರಗಳು ಕೂಡ ಸೃಷ್ಟಿಯಾಗಿದೆ ಆನಿತ್ತಲ್ಲಿ ನೋಡಿದ್ರೆ ಈಗಾಗಲೇ ಬೆಂಗಳೂರು ನಗರ ಸಂಚಾರ ಏನು ಆಯುಕ್ತರು ಇದ್ದಾರೆ ಅವರು ಕೂಡ ಈಗಾಗಲೇ ಕಟ್ಟುನಿಟ್ಟಾದ ಕ್ರಮಗಳನ್ನು ಕೂಡ ತೆಗೆದುಕೊಸ್ಕರವಾಗಿ ಮುಂದಾಗಿರುವಂತಹದ್ದು ಪ್ರಮುಖವಾಗಿ ಅಂದ್ರೆ ಈಗಾಗಲೇ ಕೆಲವೊಂದಿಷ್ಟು ಸಿಬ್ಬಂದಿಗಳಿಗೆ ಅಂದ್ರೆ ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಯಾವ ರೀತಿಯಾಗಿ ಕಟ್ಟುನಿಟ್ಟು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕೆಲವೊಂದಿಷ್ಟು ಟಾಸ್ಕ್ ಗಳನ್ನು ಕೂಡ ಇವರಿಗೆ ಸಿಬ್ಬಂದಿಗಳಿಗೆ ಕೊಟ್ಟಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಏನು ಸಿಬ್ಬಂದಿಗಳು ಇರ್ತಾರೆ ಆ ಕರ್ತವ್ಯದಲ್ಲಿ ಏನು ನಿರ್ತರಾಗಿರ್ತಾರೆ ಅಂತ ಸಿಬ್ಬಂದಿಗಳು ಅಲ್ಲಿ ಅವರು ಇರುವಂತ ವಾಸ್ತವದ ಸ್ಥಿತಿಗತಿ ಅವರು ಎಲ್ಲೆಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಲ್ಲಿನ ಸ್ಥಿತಿಗತಿ ಮತ್ತು ಅಲ್ಲಿ ಮಳೆ ಬಂದ್ರೆ ಏನೆಲ್ಲಾ ಪ್ರಾಬ್ಲಮ್ ಗಳಾಗುತ್ತೆ ಮತ್ತು ಅದರ ಜೊತೆಗೆ ಜಸ್ಟ್ ಹೋಲ್ಡ್ ಮತ್ತೆ ಮಾಹಿತಿ ಪಡೆದುಕೊಳ್ತೀನಿ ನಿಮ್ಮಿಂದ ನೋಡಿ ವರ್ಣಾರ್ ಬಟಕ್ಕೆ ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಅನಾಹುತಗಳಾಗಿದವೆ ಸ್ಪೆಷಲ್ ಟ್ರಾಫಿಕ್ ಪೊಲೀಸರು ಏನಿದ್ದಾರೆ ಅವರಿಗೆ ಟಾಸ್ಕ್ ಗಳನ್ನು ಕೊಡಲಾಗಿದೆ ಇದೇನಪ್ಪ ಟ್ರಾಫಿಕ್ ಪೊಲೀಸರು ಮಾಡಬೇಕಾ ಕೆಲಸ ಆ ರೀತಿ ಅನ್ಕೊಳ್ಳಲ್ಲ ಈಗ ಅಂದ್ರೆ ಅವರಿಗೆ ಈಗ ಅಂಡರ್ ಪಾಸ್ ಗಳಲ್ಲಿ ಗೊತ್ತಿರುತ್ತೆ ಮಾಹಿತಿ ಇರುತ್ತೆ ಅವರಿಗೆ ಎಲ್ಲೆಲ್ಲಿ ಯಾವ ಯಾವ ರಸ್ತೆಗಳು ಹೇಗೆ ಅದು ಅಲ್ಲಿ ಮುಖಾಮುಖಿ ಆಗುತ್ತೆ ಎಲ್ಲೆಲ್ಲಿ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಮತ್ತೆ ಜಾಯಿನ್ ಆಗಿದ್ರೆ ಲೈವ್ ಅಲ್ಲಿ ಬಸುರಾಜ್ ಇದ್ದಾರೆ ಬಸುರಾಜ್ ಹೇಳ್ತಾ ಇದ್ರಿ ಯಾವೆಲ್ಲ ಟಾಸ್ಕ್ ಗಳನ್ನು ಕೊಡಲಾಗಿದೆ ಅಂತ ಹೇಳಿ ಹೇಗೆಲ್ಲ ನಿಭಾಯಿಸ್ತಾರೆ ಇದೆಲ್ಲ ಮುಂದೆ ಪ್ರಭು ಕಳೆದ 3-4 ದಿನಗಳಿಂದ ಕಾಲ ಬೆಂಗಳೂರಿನಲ್ಲಿ ಸಾಕಷ್ಟು ರೀತಿಯಾದಂತ ಮಳೆಗಳಾಗಿದೆ ಮತ್ತು ಮಳೆಗಳಿಂದ ಕೂಡ ಸಾಕಷ್ಟು ರೀತಿಯಾದಂತ ದುರಂತಗಳು ಆಗಿದೆ ಆ ನಿಟ್ಟಿನಲ್ಲಿ ಕೂಡ ಬೆಂಗಳೂರು ನಗರ ಏನು ವಿಶೇಷ ಸಂಚಾರಿ ವಿಭಾಗದ ಆಯುಕ್ತರಿದ್ದಾರೆ ಸಲೀಮ್ ಅವರು ಕೂಡ ಕೆಲವೊಂದಿಷ್ಟು ಕಟ್ಟುನಿಟ್ಟಾದ ಕ್ರಮಗಳಿಗೆ ಮುಂದಾಗಿರುವಂತದ್ದು ಅಂದ್ರೆ ಏನು ಈಗಾಗಲೇ ಕೂಡ ಸಿಬ್ಬಂದಿಗಳಿಗೆ ಕೆಲವೊಂದಿಷ್ಟು ಟಾಸ್ಕ್ ಗಳನ್ನು ಕೂಡ ಕೊಟ್ಟಿರುವಂತದ್ದು ಅಂದ್ರೆ
ಪ್ರಮುಖ ವಾಗಿ ಯಾವ್ಯಾವ ಭಾಗದಲ್ಲಿ ಏನೆಲ್ಲ ಅನಾಹುತಗಳಾಗಿದೆ ಮತ್ತು ಅಲ್ಲಿನ ಸಮಸ್ಯೆಗಳು ಏನು ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಅಲ್ಲಿನ ಚಿತ್ರಣವನ್ನ ತಿಳಿಸುವಂತೆ ಕೂಡ ಈಗಾಗಲೇ ಏನು ಆಯುಕ್ತರು ಕೂಡ ತಿಳಿಸಿರುವಂತದ್ದು ಆನಿಟ್ಟಲ್ಲಿ ನೋಡೋದಾದ್ರೆ ಪ್ರಮುಖವಾಗಿ ಈ ಸದ್ಯಕ್ಕೆ ಅವರ ಸಿಬ್ಬಂದಿಗಳು ಎಲ್ಲೆಲ್ಲಿ ಕೆಲಸವನ್ನ ಮಾಡುತ್ತಾರೆ ಅಂದ್ರೆ ಟ್ರಾಫಿಕ್ ಸಿಬ್ಬಂದಿಗಳು ಎಲ್ಲೆಲ್ಲಿ ಕೆಲಸವನ್ನ ಮಾಡುತ್ತಾರೆ ಎಲ್ಲೆಲ್ಲಿ ಕೆಲಸದಲ್ಲಿ ನಿರತರಾಗಿರ್ತಾರೆ ಅಲ್ಲಿನ ಸಂಪೂರ್ಣ ಚಿತ್ರಣವನ್ನ ಕೂಡ ಕೊಡಬೇಕು ಮತ್ತು ಅದರ ಜೊತೆಗೆ ಈಗಾಗಲೇ ಕೂಡ 2-3 ದಿವಸಗಳಿಂದ ಕೂಡ ಒಂದು ಸಾಕಷ್ಟು ಕಡೆ ಅನಾಹುತಗಳಾಗಿದೆ ಅಂಡರ್ಪಾಸ್ಗಳಲ್ಲಿ ಕೂಡ ಓರ್ವ ಮಹಿಳೆ ಕೂಡ ಸಾವನ್ನಪ್ಪಿದ್ಲು ಅಂಡರ್ಪಾಸ್ಗಳ ಏನು ಯಾವ ರೀತಿ ಆಗಿದೆ ಅದರ ಸ್ಥಿತಿಗತಿ ಏನು ಅನ್ನೋದರ ಬಗ್ಗೆ ಕೂಡ ಸಂಪೂರ್ಣವಾದಂತ ಚಿತ್ರಣವನ್ನ ಕೊಡಬೇಕು ಅನ್ನುವಂತಿಂತಲಿ ಕೂಡ ಈಗಾಗಲೇ ನಗರದ ವಿಶೇಷ ಸಂಚಾರ ವಿಭಾಗದ ಆಯುಕ್ತ ಸಲೀಂ ಅವರು ಕೂಡ ಹೇಳಿರುವಂತದ್ದು ಪ್ರಮುಖವಾಗಿ ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಅಂದ್ರೆ ತಗ್ಗು ಪ್ರದೇಶ ನೀರು ಎಲ್ಲಿ ಜಾಸ್ತಿ ನಿಂತುಕೊಳ್ಳುತ್ತೆ ಮತ್ತು ಪೈಪ್ಲೈನ್ ಎಲ್ಲಿ ಹೋಗಿದೆ ರಸ್ತೆಗಳಲ್ಲಿ ಎಲ್ಲಿ ಗುಂಡಿಗಳು ಬಿದ್ದಿದೆ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ಅಲ್ಲಿನ ಸಂಪೂರ್ಣ ಚಿತ್ರಣವನ್ನ ಲೊಕೇಶನ್ ಸಮೇತವಾಗಿ ಗ್ರೂಪ್ನಲ್ಲಿ ತಿಳಿಸುವಂತೆ ಈಗಾಗಲೇ ನಗರದ ವಿಶೇಷ ಆಯುಕ್ತ ಸಂಚಾರ ವಿಶೇಷ ಆಯುಕ್ತ ಸಲೀಂ ಅವರು ತಿಳಿಸಿರುವಂತದ್ದು ಆ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಏನು ಬಿಬಿಎಂಪಿ ಮತ್ತು ಸಂಚಾರಿ ವಿಭಾಗ ಪೊಲೀಸರು ಕೂಡ ಎಬ್ರು ಜಂಟಿ ಆಗಿ ಎಲ್ಲ ಕಡೆಯಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡು 3-4 ದಿವಸಗಳ ಕಾಲ ಮಳೆ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆ ಕೊಟ್ಟಿರುವುದರಿಂದಾಗಿ ಕೆಲವೊಂದಿಷ್ಟು ಸಾಧನಗಳನ್ನು ಕೂಡ ಈಗಾಗಲೇ ಆ ಸಂಚಾರಿ ಪೊಲೀಸರಿಗೆ ಕೂಡ ಕೊಟ್ಟಿರುವಂತದ್ದು ಪ್ರಭು ಅಂದ್ರೆ ಬಸವರಾಜ್ ಈಗ ವೈಜ್ಞಾನಿಕ ಕ್ರಮಗಳು ಕೂಡ ಬಹಳ ಅಗತ್ಯತೆ ಇದೆ ಬಟ್ ಹೀಗೆಲ್ಲ ಟಾಸ್ಕ್ ಗಳನ್ನು ಕೊಟ್ಟಿದ್ದಾರೆ ಮತ್ತೆ ಮಳೆ ಬಂದಂತಹ ಸಂದರ್ಭದಲ್ಲಿ ಅದೇ ರೀತಿ ಅವಾಂತರಗಳು ಅದೇ ರೀತಿ ಸಮಸ್ಯೆಗಳನ್ನ ನಾವು ಗಮನಿಸ್ತಾ ಇದ್ದೀವಿ ಇದೆಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗುತ್ತೆ ಅಂತ ಹಾಗಾದ್ರೆ ಯಾವಾಗಿಂದ ಈಗ ಇದು ಫೀಲ್ಡ್ಗೆ ಇಳಿತಾರೆ ಅಂತ ಪ್ರಭು ಮಳೆ ಬಂದ್ರೆ ಸಾಕು ಬೆಂಗಳೂರಿನಲ್ಲಿ ಒಂದಲ್ಲ ಒಂದು ಅವಾಂತರ ಸೃಷ್ಟಿ ಆಗುತ್ತೆ ಕಳೆದ ಬಾರಿ ಅಂದ್ರೆ ಕಳೆದ ವರ್ಷವೂ ಕೂಡ ಮಳೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಲೇಔಟ್ಗಳು ಅಂದ್ರೆ ಈ ಹಿಂದೆ ಮಾದೇವಪುರ ಆಗಿರ್ಬೋದು ಬೆಳ್ಳಂದೂರು ಆಗಿರ್ಬೋದು ಮಹಾಲಕ್ಷ್ಮಿ ಲೇಔಟ್ ಆಗಿರ್ಬೋದು ರೈನ್ಬೋ ಲೇಔಟ್ ಆಗಿರ್ಬೋದು ಈ ಎಲ್ಲಾ ಪ್ರದೇಶಗಳು ಕೂಡ ಮಳೆಯಿಂದಾಗಿ ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು ಅದಕ್ಕೆ ಕೂಡ ಬಿಬಿಎಂಪಿ ಅಧಿಕಾರಿಗಳು ಒಂದ್ ರೀತಿಯಾಗಿ ಕಟ್ಟುಚ್ಚರ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿ ತೆಗೆದುಕೊಳ್ತೀವಿ ಅಂತ ಹೇಳಿದ್ರೆ ಆದ್ರೆ ಇನ್ನುವರೆಗಾದ್ರೂ ಕೂಡ ಯಾವುದನ್ನು ತೆಗೆದುಕೊಂಡಿಲ್ಲ ಆದ್ರೆ ಈ ಹಿಂದೆ ಕೂಡ ಅಂದ್ರೆ 3-4 ದಿವಸಗಳ ಹಿಂದೆ ಕೂಡ ಸತತವಾಗಿ ಮಳೆ ಬರೋದ್ರಿಂದಾಗಿ ಸಾಕಷ್ಟು ರೀತಿಯಾದಂತಹ ಅನಾಹುತಗಳು ಆಗ್ತಾ ಇದೆ ರಾಜಕಾಲುವೆಯಲ್ಲಿ ಹೂಳು ತುಂಬಿದೆ ಆ ಹೂಳು ತೆಗೆಯುವಂತ ಕೆಲಸವನ್ನು ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಾ ಇಲ್ಲ ಈಗಾಗಲೇ ಕೂಡ ಇನ್ನೂ 3-4 ದಿವಸಗಳ ಕಾಲ ಮಳೆ ಆಗುತ್ತೆ ಅಂತೇಳಿ ಈಗಾಗಲೇ ಹವಾಮಾನ ಇಲಾಖೆ ಕೂಡ ಒಂದು ರೀತಿಯಾಗಿ ಮುನ್ಸೂಚನೆಯನ್ನು ಕೊಟ್ಟಿದೆ ಆ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಈಗಾಗಲೇ ಸಂಚಾರಿ ಪೊಲೀಸರು ಮತ್ತು ಜೊತೆಗೆ ಬಿಬಿಎಂಪಿ ಅಧಿಕಾರಿಗಳು ಇಬ್ಬರ ಜಂಟಿ ಸಹಯೋಗದಲ್ಲಿ ಪ್ರಮುಖವಾಗಿ ಎಲ್ಲೆಲ್ಲಿ ಯಾವ ರೀತಿಯಾಗಿ ಸಮಸ್ಯೆಗಳಿದೆ ಏನೆಲ್ಲ ಪ್ರಾಬ್ಲಮ್ಗಳಿದೆ ಅನ್ನೋದರ ಬಗ್ಗೆ ಒಂದು ಲಿಸ್ಟನ್ನು ಮಾಡಿಕೊಂಡು ಯಾವ್ದು ರೀತಿ ನಾವು ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಆ ಒಂದು ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು ಪ್ರಭು ಬಸವರಾಜ್ ಈಗ ಪ್ರತಿ ಬಾರಿ ಕೂಡ ಹೀಗೆ ಆಗುತ್ತೆ ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ನಿಂತ್ಕೊಳ್ಳೋದು ತಗ್ಗು ಪ್ರದೇಶಗಳು ಹೋಗೋದು ಪ್ರವಾಹ ಬರೋದು ಬಟ್ ಈಗ ಅಲ್ಲಿ ಎಕ್ಸ್ಪರ್ಟ್ಗಳು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸಿಬ್ಬಂದಿ ಏನು ಪ್ರೈವೇಟ್ ಇರ್ತಾರೆ ಅವ್ರನ್ನ ಬಳಸ್ಕೊಳ್ಳುವಂಥ ಒಂದು ಅವಕಾಶ ಕೂಡ ಇದೆ ಅಲ್ವಾ ಅವರು ಅಂಥವ್ರನ್ನ ಸಲಹೆ ಪಡ್ಕೊಳ್ಬೋದಲ್ವಾ ಅಂತ ಈಗ ಪ್ರಭು ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಒಂದಲ್ಲ ಒಂದು ಅವಾಂತರಗಳು ಆಗ್ತಾ ಇರ್ತಾವೆ ಯಾಕಂದ್ರೆ ಆ ವೈಜ್ಞಾನಿಕವಾಗಿ ಕಾಮಗಾರಿ ಏನು ಮಾಡಿರ್ತಾರೆ ಅಂತದ ಸಲುವಾಗಿ ಒಂದಲ್ಲ ಒಂದು ಅನಾಹುತಗಳಾಗ್ತವೆ ಕೆಲವೊಂದಿಷ್ಟು ಸಿಬ್ಬಂದಿಗಳು ಅಂದರೆ ಕೆಲವೊಂದಿಷ್ಟು ಬಿಬಿಎಂಪಿಯ ಸಿಬ್ಬಂದಿಗಳು ಸರಿಯಾದ ರೀತಿಯಾಗಿ ಕೆಲಸವನ್ನು ಮಾಡದೇ ಇರೋ ಕಾರಣಕ್ಕೋಸ್ಕರ ಅಂದರೆ ಅಂಡರ್ ಪಾಸ್ನೊಳಗಡೆ ಏನು ನೀರು ಹೋಗ್ತಾ ಇರುತ್ತೆ ಅದನ್ನು ಸರಿಯಾದ ರೀತಿಯಾಗಿ ಕಳಿಸಿದರೆ ಅದು ಸರಿಯಾದ ಮಾರ್ಗವಾಗಿ ಹೋದರೆ ಅಲ್ಲಿ ಅಂಡರ್ ಪಾಸ್ನಲ್ಲಿ ನೀರು ಕೂಡ ಒಂದು ರೀತಿಯಾಗಿ ಹೋಗಲ್ಲ ಮತ್ತು ನೀರಿನಲ್ಲಿ ಸಂಗ್ರಹವೂ ಕೂಡ ಆಗಲ್ಲ ಅದರ ಜೊತೆಗೆ ಏನು ರಾಜಕಾಲುವೆಯಲ್ಲಿ ಏನು ಸಂಪೂರ್ಣವಾಗಿ ಹೂಳು ತುಂಬಿರೋದ್ರಿಂದಾಗಿ ಅಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಬಂದಾಗ ಪಕ್ಕದ ಮನೆಗಳಿಗೂ ಕೂಡ ಹೋಗುವಂಥ ಸಾಧ್ಯತೆ ಇದೆ ಈಗಾಗಲೇ ಕೂಡ ಸಾಕಷ್ಟು ಬಾರಿ ಕೂಡ ಅದು ಆಗಿದೆ ಪದೇ ಪದೇ ಅದೇ ರೀತಿ ಕೂಡ ಬೆಂಗಳೂರಿನಲ್ಲಿ ಆಗ್ತಾ ಇದೆ ಆದರೆ ಬಿಬಿಎಂಪಿ ಅಧಿಕಾರಿಗಳು ಕೂಡ ಯಾವುದೇ ರೀತಿಯಾದಂಥ ಅದಕ್ಕೆ ಕಟ್ಟೆಚ್ಚರ ಕ್ರಮಗಳಾಗಲಿ ಇನ್ನುವರೆಗಾದ್ರೂ ಕೂಡ ಮಾಡ್ತಾ ಇಲ್ಲ ಈಗಾಗಲೇ ಕೂಡ ಸಿಬ್ಬಂದಿಗಳಿಗೆ ಕೂಡ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಂದ್ರೆ ಜನರು ಕೂಡ ಬಿಬಿಎಂಪಿಯ ಮೇಲೆ ಒಂದು ರೀತಿಯಾಗಿ ಆಕ್ರೋಶವನ್ನು ಒಳಗಾಗ್ತಾ ಇದ್ದಾರೆ ಯಾಕಂದ್ರೆ ರಾಜಕಾಲುವೆ ಅಕ್ಕಪಕ್ಕ ಮನೆಗಳೇನಿದೆ ಆ ಮನೆಗಳಿಗೆ ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲಿ ನಮ್ಮ ಮನೆಗೆ ಈಗ ನೀರು ಬರುತ್ತೆ ಅವಾಗ ನೀರು ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕಾಯ್ದು ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಪ್ರತಿ ಬಾರಿ ಮಳೆ ಬಂದ್ರೆ ಸಾಕು ಅವರ ಮನೆಯಲ್ಲಿ ಏನು ಸರಿಸುಮಾರು ಒಂದು ಮೀಟರ್ಕ್ಕಿಂತ ಅಧಿಕವಾಗಿ ಅವರ ಮನೆಯಲ್ಲಿ ನೀರು ತುಂಬಿಕೊಳ್ಳುತ್ತೆ ಆ ನೀರನ್ನು ಹೊರ ಹಾಕ್ಬೇಕಂದ್ರೆ 2 ದಿವಸಗಳ ಕಾಲ ಅವರು ಕಾಲಾವಕಾಶವನ್ನು ತಗೊಳ್ತಾರೆ ಆದರೆ ಸಿಬ್ಬಂದಿಗಳು ಮಾತ್ರ ಮಳೆ ಬರೋಕ್ಕಿಂತ ಮುಂಚಿತವಾಗಿ ಯಾವುದೇ ರೀತಿಯಾದಂಥ ಕೆಲಸವನ್ನ ಮಾಡಲ್ಲ ಮತ್ತು ಅಲ್ಲಿ ಹೂಳು ತುಂಬಿರೋದನ್ನ ತೆಗೆಯೋಲ್ಲ ಅನ್ನುವಂಥದ್ದು ಸಾರ್ವಜನಿಕರ ಆಕ್ರೋಶವಾಗಿರುವಂಥದ್ದು ಪ್ರಭು ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ